ಆತ್ಮ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆರ್ಎಸ್. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಒತ್ತಿ ಆ ಮೂಲಕ ನಾವು ಅಪ್ಲೋಡ್ ಮಾಡಿ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರ್ತದೆ. ಈಗ ವಾಚ್ತೇವೆ ಸ್ನೇಹಿತರೆ. ನಾವು ಬೆಳೀತಾ 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 ಆ ವಿಶಾಲ ಹೃದಯ ಇರಬೇಕು ಹೇಳ್ತಾರಲ್ಲ, ನಾವು ವಿಶ್ವ ಮಾನವರಾಗಬೇಕು ಅಂತ. ಅದು ಮೈಸೂರಿನಲ್ಲಿ ಕುಳಿತುಕೊಂಡು ಯಾರು ಹೇಳಿದ್ದು? ಕುವೆಂಪುರವರು ಹೇಳಿದ್ದು. ಅದೇ ಜಾಗದಲ್ಲಿ ಕುಳಿತುಕೊಂಡು ಊರನ್ನೆಲ್ಲ ಬೈಕೊಂಡು ಎಲ್ಲರನ್ನೂ ಬೈಕೊಂಡು ನೀವು ಅವ್ರ ಜೊತೆ ಇರ್ತೀರಲ್ಲ, ಅದು ಸಜ್ಜನಿಕೆ ಅಲ್ಲ. ಮೈಸೂರಿಗೆ ಮಾಡುವ ಅವಮಾನ ಕುವೆಂಪುರವರು ಮಾಡುವ ಅವಮಾನ ಕೂಡ ಹೌದು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರು ಬಹಳ ದೂರದೃಷ್ಟಿ, ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕಳಕಳಿ ಎಲ್ಲ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಎಲ್ಲ ಹೇಳ್ತಾರೆ. ಆದರೆ ಅವ್ರ ಸುತ್ತ ಇರ್ತಾರಲ್ಲ, ಮಾತು ಇಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಇಲ್ಲ, ಅವ್ರಿಗೂ ಇಲ್ಲ. ಈ ಕಾರಣದಿಂದ ಇವರು ಅರ್ಧ ಕೆಡಿಸ್ಕೊಳ್ತಾರೆ, ಹಿಂದೇರ್ರ ಅರ್ಧ ಕೆಡಿಸ್ತಾರೆ. ಒಟ್ಟಾರೆ ಪರಿಣಾಮ ಆಗೋದು ಸಿದ್ದರಾಮಯ್ಯನವ್ರಿಗೆ ಅಲ್ಲದೇ ಇರಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಅಪಾಯ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರ ಜೊತೆ ಒಂದು ಮೂರು ನಾಲ್ಕು ಜನ ಇದ್ದಾರೆ. ಅವ್ರು ಏನು ಹೇಳಿದ್ರು ಸರಿ ಸರ್ ತಪ್ಪಾಗಿದೆ, ವಿಡ್ರಾ ಮಾಡ್ಕೊಳ್ಳೋ ಅನ್ನೋ ಸ್ವಭಾವ ಇಲ್ಲ. ಮೊನ್ನೆ ಒಂದು ಫಂಕ್ಷನ್ ನಡೀತು ಮೈಸೂರಿನಲ್ಲಿ, ಅವ್ರ ಬಗ್ಗೆ ಒಂದು ಪುಸ್ತಕ, ಅದೊಂದು ಚಾಳಿ ಬಂದದೆ. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪುಸ್ತಕ ಬರೆಯೋದು, ಸದಾನಶಿವರ ಸಿದ್ದರಾಮಯ್ಯ ಪುಸ್ತಕ ಪಬ್ಲಿಷ್ ಮಾಡೋದು, ಸರ್ಕಾರಕ್ಕೋ ಶಾಲೆಗಳಿಗೋ ಹಂಚಿಕೊಡೋದು ಇವ್ರ ಹೆಸರಲ್ಲಿ. ಮೀನ್ಸ್ ಇವ್ರ ಹೆಸರು ತನ್ನ ಅಧಿಕಾರಿ ಕೊಂಡ್ಕೋಬೇಕಲ್ಲ, ಕಾಸು ಮಾಡೋದು. ಮೊನ್ನೆ ಕೂಡ ಆಗಿದೆ, ಸಿದ್ದರಾಮಯ್ಯ ಆಟ್ 75, ಸಿದ್ದರಾಮಯ್ಯ 75ನೇ ವರ್ಷ ಸಿದ್ದರಾಮಯ್ಯ. ಅದೇ ಒಂದು ಸಮಿತಿ ತಂತು ಸಭೆ, ಸಿದ್ದರಾಮಯ್ಯನವರೇ ಕಾರ್ಯಕ್ರಮ ಬಂದಮೇಲೆ ಜನ ಏನು ಸೇರಿಸೋ ಆಗಿಲ್ಲ, ವ್ಯವಸ್ಥೆ ಮಾಡೋಕ್ಕೆ ಭಾಳ ಜನ ಇರ್ತಾರೆ, ತಿಂಡಿ ಊಟ ಇನ್ನೊಂದು ಮತ್ತೊಂದು. ಆ ಸಂದರ್ಭದಲ್ಲಿ ಮಾತನಾಡಿದರು ದಿನೇಶ್ ಅಮೀನ್ ಮಟ್ಟು ಮಾತಾಡಿದರು. ಅವರು ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದ್ರು ಡಿಫೆನ್ಸ್ ತಗೊತಾರೆ, ಅದೇನು ಬಂದಿದೆ ಗೊತ್ತಿಲ್ಲ, ಅವ್ರು ಹೇಳಿದ್ದೆಲ್ಲ ಸರಿ ಅಂತಾರೆ. ಕರ್ತರಾಗಿದ್ದವರು ಒಂದು ಋಣ ಇರ್ತದೆ, ಅವರಿದ್ದ ಮಾಧ್ಯಮ ಸಲಹೆಗಾರರಾಗಿದ್ದರು, ರಾಜ್ಯ ಸಚಿವ ಸಂಪುಟದ ಒಂದು ಸ್ಥಾನಮಾನ, ಕಾರು, ಬಂಗಲೆ ಎಲ್ಲ ಇತ್ತು. ಆ ಋಣ ತೀರಿಸಬೇಕು ನಿಜ, ಆದರೆ ಈ ರೀತಿಯೆಲ್ಲ ತಪ್ಪನ್ನು ತಿದ್ದಬೇಕು ಮಾಧ್ಯಮದವರಾಗಿ. ಸರಿಯಲ್ಲ ಸಾರ್ ಹೇಳಬಾರ್ದು ಅಂತ ಹೇಳಬೇಕು, ಅದು ಒಬ್ಬ ಮಾಧ್ಯಮದವರ ಜವಾಬ್ದಾರಿ, ಒಬ್ಬ ಶಿಕ್ಷಕನಾಗಿ ನನ್ನ ಜವಾಬ್ದಾರಿ ಇದ್ದ ಹಾಗೆ. ಹಾಗೆ ಇನ್ನೊಬ್ಬ ಪಟೇಲ್ ಅಥವಾ ಮಲ್ಲೇಶ್ ಅಂತ, ಓಹ್ ಇವರು ಗಾಂಧಿ ಪ್ರತಿಷ್ಠಾನ, ಗಾಂಧಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಕಟ್ಬಿಟ್ಟಿದ್ದಾರೆ. ಏನು ಪ್ರಾಮಾಣಿಕರು ಕೇಳಬೇಕು ನೀವು, ಅಲ್ಲೆಲ್ಲ ಜಾಗಕ್ಕೆ ಬರೆದ್ರು ಇವರು ಅಧಿಕಾರದಲ್ಲಿದ್ದಾಗ. ತೀರಾ ಆಗ್ತವಲ್ಲಿ ತಾನೆ ಇನ್ನೊಂದು ಜಾಗ ಕೊಡಿಸಿದ್ರು, ಇವ್ರು ತಕ್ಷಣ ತಕ್ಷಣ ಜಾಗ ಮಂಜೂರು ಮಾಡಿ ಅಂತ ಮಾಡಿದರೆ, ಅವರು ಸಂಬಂಧ ಇದ್ದವರು ಮಾಡೇ ಬಿಟ್ರು. ದುಡ್ಡು ಕಟ್ಟಬೇಕು ಸ್ವಾಮಿ, ದುಡ್ಡಿಲ್ಲ ಇದಕ್ಕೂ ಎಕ್ಸಂಪ್ಷನ್. ಬರೆದು ಸಿದ್ದರಾಮಯ್ಯನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಇಷ್ಟು ಹಣವನ್ನು ಬಿಡುಗಡೆ ಮಾಡಿ ಅವರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಂತೆ, ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ದುಡ್ಡು ಸರ್ಕಾರದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದು, ಕೊಡ್ತಾ ಇರೋದು ಯಾರಿಗೆ? ಗಾಂಧಿ ಹೆಸರಿನ ಒಂದು ಸಂಸ್ಥೆಗೆ. ಎತ್ತುಗಳೇ ಇರ್ತಾರೆ ಅದರಲ್ಲಿ. ಇವರೇನು ಮಾಡ್ತಾರೆ, ಬಂದು ವೇದಿಕೆ ಮೇಲೆ ಸಿದ್ದರಾಮಯ್ಯನ ಹೋಳೋ ಬರದಲ್ಲಿ ಬೈದರು ಬ್ರಾಹ್ಮಣರನ್ನ, ನೀವು ಯಾವುದೇ ಜಾತಿಯನ್ನು ಯಾಕೆ ಬೈದು? ಪ್ರತಿಯೊಂದು ಜಾತಿಯಲ್ಲೂ ಒಳ್ಳೆಯವರಿದ್ದಾರೆ, ಪ್ರತಿಯೊಂದು ಜಾತಿಯಲ್ಲೂ ಕೆಟ್ಟವರಿದ್ದಾರೆ. ನೀವು ದಕ್ಷಿಣ ಕರ್ನಾಟಕ ಕನ್ನಡದಲ್ಲಿ ಓಡಾಡ್ಕೊಂಬನ್ನಿ, ಎಂಥ ರಂಗರಾಮಂತ ಎಂಥ ಸೇವೆ ಮಾಡಿದ್ರು ದಲಿತರಿಗೆ. ಎಲ್ಲ 100 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ದಲಿತರ ಉದ್ಧಾರಕ್ಕಾಗಿ ಕೆಲಸ ಮಾಡುವ ಬಹಳಷ್ಟು ಜನ ಬ್ರಾಹ್ಮಣರು ಸಿಗ್ತಾರೆ. ಬಾ ಬ್ರಾಹ್ಮಣರು ಬೈಕನ್ನು ಮಾಡ್ಕೊಂಡು ಇದಕ್ಕೆ ಹೇಳ್ತಾರೆ ಕೆರೆಯೋದು ಅಂತಾರೆ. ಮೊದಲು ಕೆರೀತಾ ಇದ್ದರೆ ಒಂದು ನೋವಾದಾಗ ಹಿತವಾಗಿರ್ತದೆ, ಮುಂದೆ ಅದು ರಣ ಆಗ್ತದೆ. ಅದನ್ನ ಯಾವ ಇಂಜೆಕ್ಷನ್ ವಾಸಿ ಮಾಡಲ್ಲ, ಅದೇವ್ರಿಗೆ ಗೊತ್ತಾಗಲ್ಲ, ತಪ್ಪು ಕೂತಿರ್ತಾರೆ. ಮಾತಾಡಿ ರವಿ ವರ್ಮಕುಮಾರ್ ಬಂದರು, ಮುಂದೆ ಇವರು ಮುಖ್ಯಮಂತ್ರಿ ಆಗಲೇಬೇಕು. ಯಾಕೆ ಆಗಬೇಕು ಅಂದರೆ ಹೇಳ್ತಾರೆ ಹಿಂದುಳಿದವರು ಅವರು ಇವರು ಹೇಳ್ತಾರೆ, ಇವರಲ್ಲದೆ ಇನ್ನೊಬ್ಬರು ಬೇರೆಯವರು ಪರಮೇಶ್ವರ ಆದ್ರೇನು ಅನಾನುಕೂಲವ? ಅವರೇನು ಅವ್ರ ಹೆಸರು ಬಸ್ಕೊಂಡ್ಬಿಡ್ತಾರ? ಲೋಹ್ಯವಾದಿ ಅಂತ ಹೇಳ್ತಾರೆ, ಇದಪ್ಪ ಇದು ಕೇಳೋಕ್ಕಾಗಲ್ಲ. ಏನು ಲೋಹ್ಯವಾದಿ? ಲೋಹ್ಯವಾದಿ ಬಗ್ಗೆ ಏನು ಓದಿದ್ದಾರ? ಲೋಹ್ಯವಾದಿ ಹುಟ್ಟ ಒಬ್ಬ ವರ್ತಕ, ಇಂಗ್ಲೆಂಡಿನಲ್ಲಿ ಹೋಗೋದ್ಕೊಂಬಂದರು, ವಾಪಸ್ ಬಂದರು. ಇಲ್ಲಿ ಅವರು ಸಮಾಜವಾದವನ್ನು ತರಬೇಕು ಅಂತ ಮಾಡಿ ಅವ್ರ ಚಿಕ್ಕಪ್ಪನ ಕೇಳ್ತಾರೆ, ಚಿಕ್ಕಪ್ಪ ಒಂದಿಷ್ಟು ದುಡ್ಡು ಕೊಡು, ನಾನು ಒಂದು ಪಕ್ಷವನ್ನು ಕಟ್ತೇನೆ, ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಬರ್ತೇನೆ ಅಂತ. ಅವರ ಚಿಕ್ಕಪ್ಪ ಹೇಳಿದ್ರು, ಅಧಿಕಾರಕ್ಕೆ ಬಂದು ಏನು ಮಾಡ್ತೀಯ, ನಿನ್ನ ಆಸ್ತಿ ಎಲ್ಲ ಕಿತ್ಕೊಂಡು ಬಡವ್ರು ಹೆಚ್ಚಿನ ಹೋಗಲ್ಲ ಮೂರ್ಖ ಅಂದರು. ಅವರು ಅವ್ರ ತತ್ವವನ್ನು ಬಿಡಲಿಲ್ಲ, ಅವರೇನು ದುಡ್ಡು ಮಾಡಲ್ಲ, ಆಸ್ತಿ ಮಾಡಲಿಲ್ಲ, ಕಂಪ್ನಿ ಮಾಡಲಿಲ್ಲ, ಏನು ಮಾಡಲಿಲ್ಲ. ಇದ್ದು 57 ವರ್ಷಕ್ಕೆಲ್ಲ ತೀರೋದು. 67ರಲ್ಲಿ ಉತ್ತರ ಪ್ರದೇಶದಲ್ಲಿ
ಚರಣ್ ಸಿಂಗ್ ಅಧಿಕಾರಕ್ಕೆ ಬರಬೇಕು ಅಂದರೆ, ಕಾಂಗ್ರೆಸ್ನ ದೂರ ಇಡಬೇಕು ಅಂದರೆ ಲೋಹಿಯಾ ದೊಡ್ಡ ಮಟ್ಟದ ಶ್ರಮ ಹಾಕಿದರು. ಜನಸಂಘದೊಂದಿಗೆ ಮಾಡಿದ್ದು ತಿಳ್ಕೋಬೇಕು. ಇವತ್ತು ಬಿ ಜೆ ಪಿ ಅಂತೀವಲ್ಲ, ಅದು ಅವ್ರ ಹೆಸರಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯವ್ರ ಆಸ್ತಿ ಇಡುತ್ತೆ, ಅಫಿಡವಿಟ್ ನೋಡಿ ನೀವು ಎಷ್ಟೆಷ್ಟು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ. ಅಂದರೆ ಇವನ್ನ ಸಮಾಜವಾದಿ ಅಂತ ಕರಿಬೋದಾ, ಮಜಾವಾದಿ ಅಂತ ಕರಿಬೋದಾ, ಇಲ್ಲ ಬಂಡವಾಳ ಶಾಹಿ ಅಂತ ಕರಿಬೋದಾ? ಹೀಗಾಗಿ ಇವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳುವ, ರಿಪೀಟೆಡ್ ಆಗಿ ಹೇಳಬೇಕು, ಗಡ್ಡ ಶೇವ್ ಮಾಡ್ಕೊಂಡಂಗೆ ಒಂದು ಸಾರಿ ತಿರ್ಗಾ ಒಂದು ಎರಡು ದಿನ ಸರಿ ಇರ್ತಾರೆ, ತಿರ್ಗಿ ನಾಯಿ ಬಾಲ. ಅವರ ಅಗತ್ಯ ಇದೆ ಇಲ್ಲದೆ ಹೋದರೆ ಇದು ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಸಮಾಧಿ ಮಾಡಿಬಿಡ್ತಾರೆ. ಎಚ್ಚರಿಕೆ. ನಮಸ್ಕಾರ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.